ಇನ್ನು ನಾಮಿನೇಷನ್ ವಿಚಾರಕ್ಕೆ ಬರೋದಾದ್ರೆ, ಪ್ರಧಾನಿ ಮೋದಿ ನಾಮಿನೇಷನ್ಗೆ ಮುಹೂರ್ತ ಫಿಕ್ಸಾಗಿದೆ. ಮೇ 13ಕ್ಕೆ ವಾರಾಣಸಿಯಲ್ಲಿ ಮೋದಿ ಮೇನಿಯಾ, ಮೂರನೇ ಬಾರಿ ವಾರಾಣಸಿಯಲ್ಲಿ ಮೋದಿ ಸ್ಪರ್ಧೆಗಿಳಿತಾ ಇದ್ದಾರೆ. ಈ ಬಾರಿ ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಮೋದಿ. ಮೋದಿ ನಾಮಿನೇಷನ್ಗೆ ಭಾರಿ ಶಕ್ತಿ ಪ್ರದರ್ಶನ. ಕಾಶಿಯಲ್ಲಿ ಪೂಜೆ ಪುನಸ್ಕಾರದ ಬಳಿಕ ಮೆಗಾ ರೋಡ್ ಶೋ ನಡೆಸಲಿದ್ದಾರೆ. ಕೊನೆಯ ಹಂತದಲ್ಲಿ ವಾರಾಣಸಿಯಲ್ಲಿ ಮತದಾನ ಇದೆ. ಜೂನ್ 1ರಂದು ಮತದಾನ ನಡೆಯುತ್ತೆ. ಹೀಗಾಗಿ ಸೋಮವಾರವೇ ನಾಮಪತ್ರ ಸಲ್ಲಿಸೋದಕ್ಕೆ ಮೋದಿ ಪ್ಲಾನ್ ನಡೆಸಿದ್ದಾರೆ. ಎಸ್, ಈ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಪ್ರಶಾಂತ್, ಇನ್ನೂ ಕೂಡ ನಾಮಿನೇಷನ್ ಅಂತ ಸಲ್ಲಿಸುವಂಥದ್ದು ಅಂತಂದ ಬಂದಾಗ ಬಹಳ ದೊಡ್ಡ ಶಕ್ತಿ ಪ್ರದರ್ಶನ ನಡೆಸುವಂಥ ಪ್ರಕ್ರಿಯೆಗಳು ನಡೀತಾ ಹೋಗ್ತವೆ. ಅದರಲ್ಲೂ ಮೋದಿ ಹೆಸರಿನಲ್ಲೇ ಚುನಾವಣೆಗಳು ನಡೀತಾ ಇರುವಂಥದ್ದು. BJP ಅಂತೂ ಮೋದಿ ಹೆಸರಿನಲ್ಲೇ ಪ್ರತಿ ಓಟನ್ನು ಕೂಡ ಕೇಳ್ತಾ ಇದೆ. ಹಾಗಾಗಿ ಮೋದಿಯವರ ನಾಮಪತ್ರ ಸಲ್ಲಿಕೆ ಅಂತ ಅನ್ನೋದು ಬಹಳ ದೊಡ್ಡ ಒಂದು ಶಕ್ತಿ ಪ್ರದರ್ಶನದ ಒಂದು ಕಾರ್ಯಕ್ರಮ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಕಾಶಿ ಮತ್ತು ಮೋದಿ ಈ ಕಾಂಬಿನೇಷನ್ ಬಗ್ಗೆ ಹೇಳೋದಾದರೆ ಯಾವ ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಈ ಕ್ಷೇತ್ರದಲ್ಲಿ ಬಲಾಬಲ? ಪ್ರತಿಮಾ, 2014ರಲ್ಲಿ ಕಾಶಿಗೆ ಮೊದಲ ಬಾರಿ ನರೇಂದ್ರ ಮೋದಿಯವರು ನಾಮಪತ್ರ ಸಲ್ಲಿಕೆಗೆ ಬಂದಾಗ ನಾನು ಅವತ್ತಲ್ಲಿದ್ದೆ. ಅವರು ಮೊದಲ ಬಾರಿ ಆ ಹೇಳಿಕೆಯನ್ನು ಕೊಟ್ಟರು, ಮಾ ಗಂಗಾನೆ ಮುಜೆ ಬುಲಾಯಾ ಹೇ ಅಂತಕ್ಕಂಥದ್ದು. ಕಾಶಿ ವಿಶ್ವೇಶ್ವರನಿಗೆ, ಆದಿ ವಿಶ್ವೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಕೋತ್ವಾಲ್ ಆ ದೇವಸ್ಥಾನಕ್ಕೂ ಹೋಗಿ ಬಂದರು. ನಂತರ ಒಂದು ದೊಡ್ಡ ರೋಡ್ ಶೋನ ನರೇಂದ್ರ ಮೋದಿ ನಡೆಸಿದ್ರು. ಅದಾದ ಮೇಲೆ ಒಂದು ದೊಡ್ಡ ಪ್ರಮಾಣದ ಜಯವನ್ನು ನರೇಂದ್ರ ಮೋದಿ ಗೆಲ್ಲಿಸಿದ್ರು. ಅಂದರೆ ಒನ್ ಥಿಂಗ್ ಫಾರ್ ದ ಕ್ರೆಡಿಟ್ ಆಫ್ ನರೇಂದ್ರ ಮೋದಿ, ಕಳೆದ 10 ವರ್ಷಗಳಲ್ಲಿ ಒಬ್ಬ ಸಂಸದನಾಗಿ ನೀವು ಕಾಶಿಯ ರೈಲ್ವೆ ನಿಲ್ದಾಣವನ್ನು ಈಗ ಹೋಗಿ ನೋಡ್ಕೊಂಡು ಬನ್ನಿ. ಒಂದು ವರ್ಲ್ಡ್ ಕ್ಲಾಸ್ ರೈಲ್ವೆ ನಿಲ್ದಾಣ ಅಲ್ಲಿ ತಲೆ ಎತ್ತಿ ನಿಂತಿದೆ. ನಾನು ಅನೇಕ ಬಾರಿ ಹೋಗಿದ್ದೀನಿ. ಗಂಗೆಯ ನೀರು ಒಂದು ರೀತಿ ಅದು ಅಂದರೆ ನಿಮಗೆ ಒಂದು ರೀತಿ ಹರಿದ್ವಾರದಿಂದ ಕೆಳಗೆ ಬರ್ತಾ ಆ ಕಾರ್ಖಾನೆಗಳ ತ್ಯಾಜ್ಯ ಸೇರಿ ಗಂಗೆ ಮಲಿನನಾಗ್ತಾ ಹೋಗ್ತಾಳೆ. ಆದರೆ ಕಾಶಿಯಲ್ಲಿ ಗಂಗೆಯನ್ನು ಸ್ವಚ್ಛವಾಗಿಟ್ಕೊಳ್ಳಲು ಇಸ್ರೇಲ್ದಿಂದ ಒಂದು ಮಷಿನ್ ತರಿಸಲಾಯಿತು. ಘಾಟ್ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಅನೇಕ CSRಗಳಿಗೆ ಕೂಡ ಆ ಘಾಟ್ ಸ್ವಚ್ಛತೆಯ ಕಾರ್ಯಕ್ರಮ ನೀಡಲಾಯಿತು. ಕಾಶಿಯ ಕಾರಿಡಾರನ್ನು ನಿರ್ಮಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಯಾಕಂದರೆ ಯಾರ್ಯಾರು ಕಾಶಿಗೆ ಹೋಗ್ತಾರೆ ಮೊದಲ ಬಾರಿ, ನಾನು ಮೊದಲ ಬಾರಿ ಹೋದಾಗ ನಮ್ಮ ಅಜ್ಜಿಗೆ ಫೋನ್ ಮಾಡಿ ಕೇಳಿದ್ದೆ, ಇಷ್ಟೊಂದು ಕಾಶಿ ಪವಿತ್ರ ಪವಿತ್ರ ಅಂತೀರಿ, ಇಲ್ಲಿನ ಸ್ಥಿತಿಗತಿ ನೋಡಿದ್ದೀರಾ ಅಂತ. ಕಾಶಿಯ ಅತ್ಯಂತ ಪ್ರಸಿದ್ಧ ಲೇಖಕ ಕಾಶಿನಾಥ್ ಸಿಂಗ್ ಅವರಿಗೆ ಜ್ಞಾನಪೀಠ ಬಂತು. ಅವ್ರು ಹೇಳ್ತಾರೆ ಕಾಶಿಯಲ್ಲಿ 3 ಸಂಗತಿಗಳು ನೋಡ್ಲಿಕ್ಕೆ ಸಿಗ್ತವೆ, ಒಂದು ಗಲ್ಲಿ, ಒಂದು ನಾಯಿ, ಇನ್ನೊಂದು ಕಸ 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 ಕಸ. ಆದರೆ ಸಾಧ್ಯವಾದ ಮಟ್ಟಿಗೆ ಆ ಪ್ರಾಚೀನ ನಗರವನ್ನು ಅದಕ್ಕೊಂದು ಕಾಯಕಲ್ಪ ನೀಡತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ. ಆ ಕಾರಣದಿಂದ ನನಗನ್ಸುತ್ತೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ, ನಾನು ಬರೀ ನಾಮಪತ್ರ ಸಲ್ಲಿಕೆಗೆ ಹೋಗ್ತೀನಿ ಆಮೇಲೆ ಪ್ರಚಾರಕ್ಕೆ ಹೋಗೋಲ್ಲ, ಆಮೇಲೆ ಪ್ರಚಾರವನ್ನು ಕಾಶಿಯ ಜನ ನೋಡ್ಕೊಳ್ತಾರೆ ಅಂತಕ್ಕಂಥದ್ದು. ಅನೇಕ ಬಾರಿ ನೀವು ಕೆಲಸ ಮಾಡಿದರೆ, ಈಗ ನಾಗ್ಪುರದಲ್ಲಿ ಗಡ್ಕರಿ ಮಾಡಿರ್ತಕ್ಕಂಥ ಕೆಲಸ, ಕಾಶಿಯಲ್ಲಿ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಕೆಲಸ, ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಕೆಲಸ, ಬಾರಾಮತಿಯಲ್ಲಿ ಶರದ್ ಪವಾರ್ ಕುಟುಂಬ ಮಾಡಿರ್ತಕ್ಕಂಥ ಕೆಲಸ, ಈ ಕೆಲಸಗಳನ್ನು ನೋಡಿದಾಗ ಸಹಜವಾಗಿ ಜನ ಬಿಟ್ಕೊಡಲ್ಲ ಅಂತಕ್ಕಂಥದ್ದು ನರೇಂದ್ರ ಮೋದಿಯವ್ರಿಗೂ ಚೆನ್ನಾಗಿ ಗೊತ್ತಿದೆ. ಮತ್ತು ಕಾಶಿಯಲ್ಲಿ ನರೇಂದ್ರ ಮೋದಿ ಹೋಗಿ ರೋಡ್ ಶೋನ ನಡೆಸ್ತಕ್ಕಂಥದ್ದು ಉತ್ತರ ಪ್ರದೇಶದ ಚುನಾವಣೆಯ ಜ್ವರವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಅಂತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.